ನಮಸ್ಕಾರ ವೀಕ್ಷಕರೇ, ಫುಡ್ ಕಾರ್ನರ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಕರಾವಳಿ ಶೈಲಿಯ, ಅದು ಕಾರವಾರ ಅಂಕೋಲಾ ಶೈಲಿಯಲ್ಲಿ ಮಾಡುವಂತಹ ಬಂಗ್ಡೆ ಮೀನಿನ ತೀಕ್ ಆಂಬೂಸ್ ಅಂತ ಯೂಶ್ವಲಿ ಹೇಳ್ತೀವಿ. ಇದು ಖಾರವಾಗಿ ಇರ್ತದೆ ಮತ್ತೆ ಹುಳಿಯಾಗಿ ಇರುತ್ತೆ. ಇದು ಯಾವ ರೀತಿಯಲ್ಲಿ ಮಾಡೋದು ಅಂತ ನಾವು ಈಗ ನೋಡೋಣ. ಮೊದಲಿಗೆ ನೀವು ಮಿಕ್ಸಿಯಲ್ಲಿ ಮಾವಿನಕಾಯಿಯ ಹುಳಿಯನ್ನು ನೀವು ಹಾಕಬೇಕು. ಹಾಕುವ ಮುಂಚೆ ಇದನ್ನು ಚೆನ್ನಾಗಿ ಒಂದು ಅರ್ಧ ತಾಸು ನೀವು ಚೆನ್ನಾಗಿ ಇದನ್ನು ನೆನೆಸಿಡಬೇಕು. ಅದೇ ಜಾರಿಗೆ ನೀವು ಹತ್ತಿರ ಒಂದು ಬೆಳ್ಳುಳ್ಳಿಯನ್ನು ಹಾಕಬೇಕು. ಒಂದು ಇಡೀ ಬೆಳ್ಳುಳ್ಳಿಯನ್ನು ನೀವು ಡಿಸ್ಮೆಂಟಲ್ ಮಾಡಿ ಅದನ್ನು ನೀರಿನಲ್ಲಿ ಭಾಳ ಹೊತ್ತು ನೆನೆಸಿಡಬೇಕು. ಅದನ್ನು ಹಾಕಬೇಕು. ನಂತರ ಸ್ವಲ್ಪ ಜೀರಿಗೆ ಮತ್ತೆ ಪೆಪ್ಪರ್ ಅನ್ನ ಕೂಡ ಹಾಕಬೇಕು. ಇದು ಪೆಪ್ಪರ್, ಈ ಪೆಪ್ಪರ್ ಅನ್ನ ಕೂಡ ನೀವು ಹಾಕಬೇಕು ಸ್ವಲ್ಪ. ನಾನು ಇಲ್ಲಿ ಸರಿ ಸುಮಾರು 1 ಕೆಜಿಯಷ್ಟು ಬಂಗ್ಡೆಯನ್ನ ತಗೊಂಡಿದ್ದೀನಿ. ಅದಕ್ಕಾಗಿ ಇಷ್ಟು ಸಾಮಗ್ರಿ ಅಂದ್ರೆ ಈ ಪ್ರಮಾಣವನ್ನ ನೀವು ಯೂಸ್ ಮಾಡ್ಕೋಬಹುದು. ಇದನ್ನ ಈಗ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇದು ಇಷ್ಟು ಗ್ರೈಂಡ್ ಆದ್ರೆ ಸಾಕು. ಈಗ ಲಾಸ್ಟಿಗೆ ಜುಮ್ಮನ್ಕಾಯಿಯನ್ನು ಹಾಕ್ಬೇಕು. ಇದು ಹೆಲ್ತಿಗೆ ಕೂಡ ಬಹಳ ಒಳ್ಳೆಯದು, ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ಇದು ಏಜಿಂಗ್ ಪ್ರೊಸೆಸ್ ಅನ್ನ ಕೂಡ ಕಡಿಮೆ ಮಾಡ್ತದೆ ಅಂತ ನಾವು ಹೇಳ್ತೀವಿ. ಈಗ ನೀವು ಮಿಕ್ಸರ್ ಜಾರ್ನಲ್ಲಿ ಏನು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀರಿ ಅದನ್ನ ಒಂದು ಬಾಂಡಲೆಯನ್ನು ಇಲ್ಲಿ ಹಾಕಬೇಕು. ಇದಕ್ಕೆ ಸರಿ ಸುಮಾರು 3 ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡರ್ ಮತ್ತೆ ಒಂದು ಹಾಫ್ ಅಥವಾ 1 ಸ್ಪೂನ್ ಆಫ್ ಟರ್ಮರಿಕ್ ಅನ್ನ ಹಾಕಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಆಮೇಲೆ ಈ ಮಿಶ್ರಣವನ್ನ ಆದಷ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ಸ್ವಲ್ಪ ಅವಶ್ಯಕತೆ ಬಿದ್ದರೆ ನೀರನ್ನು ಕೂಡ ಸೇರಿಸ್ಬೋದು. ಈಗ ಈ ಒಂದು ಮಸಾಲೆಯಲ್ಲಿ ನಾವು ಬಂಗ್ಡೆ ಮೀನನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಟು ನಂತರ ಇಟ್ಕೊಂಡಿದ್ದೆ. ಇದನ್ನು ಇದರಲ್ಲಿ ಹಾಕಬೇಕು. ಟ್ರೆಡಿಷನಲ್ ಮೆಥಡ್ ಅಂತಂದ್ರೆ ನೀವು ಮಡಿಕೆ ಇದರಲ್ಲೇ ಮಾಡಬೇಕು. ಇದು ಸ್ಟೀಲ್ ಪಾತ್ರೆಯಲ್ಲೂ ಕೂಡ ಮಾಡ್ತಾರೆ, ಮಾಡಬಹುದು. ಆದರೆ ನಾನು ಹೆಚ್ಚು ಹೆಚ್ಚಾಗಿ ಟ್ರೆಡಿಷನಲ್ ಮೆಥಡ್ ಅನ್ನೇ ಮಾಡುವ ಅಂತೇಳಿ ಇದರಲ್ಲಿ ಮಾಡಿದ್ದೀನಿ. ಒಲೆ ಮೇಲೆ ಮಾಡಿದ್ರೆ ಮತ್ತೆ ಇನ್ನೂ ಬಹಳ ಟೇಸ್ಟಿಯಾಗಿ ಆಗ್ತದೆ. ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ನೀವೊಂದು 5 to 10 ಮಿನಿಟ್ಸ್ ಅನ್ನ ಮೆರಿನೇಷನ್ ಇಡಬೇಕು. ಈ ಮೆರಿನೇಷನ್ ಮಾಡುವಾಗ ಮಾಡಿದ್ರೆ ಈ ಮಸಾಲೆ ಸರಿಯಾಗಿ ಮೀನಿಗೆ ಹಿಡ್ಕೊಳ್ತದೆ. ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ ಮೀನಲ್ಲಿ ಆಲ್ರೆಡಿ ನೀರು ಇರುತ್ತೆ, ಅದು ನೀರು ತನ್ನಿಂದ ತಾನೇ ಬಿಟ್ಕೊಳ್ತದೆ. ಈಗ ಇದನ್ನ ಮುಚ್ಚಿಟ್ಬಿಟ್ಟು ನಾವು ಸಣ್ಣ ಉರಿಯಲ್ಲಿ ಅದನ್ನ ಬೇಯಿಸ್ಬೇಕು. ಆದಷ್ಟು ಬೇಯಿಸ್ಬೇಕಾದ್ರೆ ಸಣ್ಣ ಉರಿಯಲ್ಲೇ ಆಗ್ಬೇಕು, ಯಾಕಂದ್ರೆ ಆ ಫ್ಲೇವರ್ಸ್ ಎಲ್ಲ ಎನ್ಹ್ಯಾನ್ಸ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಲೋ ಹೀಟಿಂಗ್ ಕುಕಿಂಗ್ ಇಂದ ಅದರಲ್ಲಿ ಈ ಜುಮ್ಮನ್ಕಾಯಿದಲ್ಲಿ ಇರುವಂತಹದ್ದು ಎಸೆನ್ಷಿಯಲ್ ಆಯಿಲ್ ಆಗಲಿ ಇಲ್ಲಾಂದ್ರೆ ಪೆಪ್ಪರ್ದಲ್ಲಿ ಇರುವಂತಹ ಪೈಪರಿನಲ್ಲಿ ಅದು ಏನಾಗುತ್ತೆ, ಫ್ಲೇವರ್ಸ್ ಎಲ್ಲ ಎನ್ಹ್ಯಾನ್ಸ್ ಆಗುತ್ತೆ. ಅದಕ್ಕೆ ಆದಷ್ಟು ಸಣ್ಣ ಹುಡಿಯಲ್ಲಿ ಈ ಒಂದು ಫಿಶ್ ಮಾಡುವಾಗ ಸಣ್ಣ ಹುಡಿಯಲ್ಲಿ ಮಾಡಬೇಕು, ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಈಗ ಈ ಮೀನು ಇಟ್ಕೊಂಡು 5 ಮಿನಿಟ್ಸ್ ಆಗಿದೆ. ಈಗ ಇದನ್ನ ನೀವು ಸ್ಟರ್ ಮಾಡಬೇಕಾದ್ರೆ ಸವಟ್ ತಗೊಂಡು ಸ್ಟರ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮೀನು ಹಾಳಾಗುತ್ತೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಸ್ಪೂನ್ ಇದನ್ನ ಈ ರೀತಿಯಲ್ಲಿ ನಾವು ಮೂಮೆಂಟ್ ಮಾಡಬೇಕು.
ಇಟ್ಟು 15 ಮಿನಿಟ್ಸ್ ಆಗಿದೆ. ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ. ಬೆಂದ ಆದಮೇಲೆ ಬೇಕಿದ್ರೆ ನೀವು ಅದನ್ನು ಸ್ಪೂನ್ನಲ್ಲಿ ಟಚ್ ಮಾಡ್ಕೋಬೋದು. ಓಕೆ, ಇದನ್ನು ಈಗ ಸರ್ವ್ ಮಾಡುವ. ನೋಡಿ, ಈಗ ಇದು ರೆಡಿ ಆಗಿದೆ.